ಅಷ್ಟಿಗೆ ಸಾಧು ಅಷ್ಟು ಎಲ್ಲ ಏಕದಮ್ ಒಂದೊಮ್ಮೆ ಎಲ್ಲ ಗಿಡನೆಲ್ಲ ಕೆಂಪಾಗದು ಮುಂಚೆ ಮುಂಚೆ ಸರ್ ಇಲ್ಲಿಂದ ಒಳ್ಳೆ ಹಂಗ ಓಷದ ಗರಿ ಇಳಿಬದಲ್ಲ ಸರ್ ಆ ಟೈಪ್ ಓಟ್ ಗರಿ ಎಲ್ಲ ಕಾಣದು ಹಿಂಗೆಲ್ಲ ಅಡಿ ಬಡ್ಡೆಗೆಲ್ಲ ಇವಾಗ ಆ ಟೈಪ್ ಇಲ್ಲ ಸರ್ ಗರಿ ಎಲ್ಲ ಪ್ಯಾರೆಟ್ ಅಂದ್ರೆ ಗಿಣಿ ಹೆಸರು ಬಂದಿದೆ ಹಾ ಗಿಣಿ ಹೆಸರು ಅದೇ ಈ ಸರ್ ಕಳೆನಾಶಕನ ಬೆಳೆಸಿದ್ರಾ ಹಾಂ ಕಳೆನಾಶಕ ಬಳಸಿದ್ದು ಸರ್ ನಾವು ಇಷ್ಟು ಸರ್ ಮುಂಚೆ ಬಳಸಿದ್ವಿ ಇವಾಗ ಬಳಸಿ ಇವಾಗ ಬಳಸಲ್ಸಿದ್ರು ಡಾಕ್ಟರ್ ಸೆಲ್ ಕೊಟ್ಟ ಮೇಲೆ ಬಳಸಿಲ್ಲ ಬಳಸ್ತಾ ಇಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ತಪ್ಪು ಮಾಡಿದೀರಾ ಅದೇ ನಾನು ಹೇಳ್ತಾ ಇದ್ನಲ್ಲ ನೀವು ಕಲ್ಟಿವೇಷನ್ ಮಾಡಿಸ್ಕೊಡಿದೀರಾ ಈ ಕಲ್ಟಿವೇಷನ್ ಮಾಡಿಸೋಂಗಿಲ್ಲ ಫಸ್ಟ್ ಎರಡನೇದು ಬಂದು ನೀವು ನೀರು ಅತಿ ಹೆಚ್ಚು ಕೊಡ್ತಾ ಇದ್ದೀರಾ ಏನಾಗ್ತಾ ಇದೆ ಇಲ್ಲಿ ತೇವಾಂಶ ಯಾವಾಗಲೂ ಇರುತ್ತೆ ತೇವಾಂಶ ಎಲ್ಲಿರುತ್ತೋ ಅಲ್ಲಿ ಅಪಕಾರಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುತ್ತೆ ನಾವೇನ್ ಹೇಳ್ತಾ ಇದೀವಿ ನೀರು ಕೊಡಬೇಡಿ ಅಂತಲ್ಲ ಅದ ಟೈಮ್ ಸರಿಯಾಗಿ ಕೊಡ್ಬೇಡಿ ಜಾಸ್ತಿ ಕೊಡಿ ಎರಡೂವರೆ ಕೊಡೋದು ಬೇಕಾದ್ರೆ 24 ಗಂಟೆ ಕೊಡಿ ನಮ್ಗೆ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಕೊಡಿ ಚೆನ್ನಾಗಿ ಕುಡಿಲಿ ಅದಾದ್ಮೇಲೆ ಏನ್ ಮಾಡಿ ಫುಲ್ ಡ್ರೈ ಮಾಡಿ ಫುಲ್ ಡ್ರೈ ಆಗ್ಬೇಕು ಇಲ್ಲಿ ಈ ತರ ತೇವಾಂಶ ನಿಮ್ಗೆ ಸಿಗಬಾರ್ದು ಅಲ್ಲಲ್ಲಿ ಚೆಕ್ ಮಾಡಿ ಒಂದು 5-6 ಕಡೆ ಚೆಕ್ ಮಾಡಿ ಹಿಂಗೆ ಎತ್ಕೊಳ್ಳಿ ಮಣ್ಣು ಎತ್ಕೊಂಡ್ರೆ ನಿಮ್ಗೆ ಗೊತ್ತಾಯ್ತು ಇವಾಗ ತೇವಾಂಶ ಇದೆ ಅಂತ ಇವಾಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ತೇವಾಂಶ ಇದೆ ಅಂತ ಇದು ಫುಲ್ ಡ್ರೈ ಆಗ್ಬೇಕು ಈ ಡ್ರೈ ಆದ್ಮೇಲೆ ಏನ್ ಮಾಡಿ ಇನ್ನೊಂದ್ ಸತಿ ನೀರು ಕೊಡಿ 10 ದಿವಸ ಆಗೋದು 15 ದಿವಸ ಆಗೋದು 20 ದಿವಸ ಆಗೋದು ನಮಗೆ ಗೊತ್ತಿಲ್ಲ ನಿಮ್ಮ ತೋಟದಲ್ಲಿ ಯಾತರ ಅಂತ ನಮಗೆ ಗೊತ್ತಿಲ್ಲ ಕೆಲವು ಕಡೆ ನಿನ್ನೆ ಹೋಗಿದ್ವಿ ಅವರು ತಿಂಗಳಿಗೆ ಒಂದೇ ನೀರಂತೆ ಕೊಡೋದು ಅಂದ್ರೆ ಒಂದೊಂದು ತೋಟದಲ್ಲಿ ಒಂದೊಂದು ತರ ಇರುತ್ತೆ ಇದು ಎರಡು ನೀವು ಚೇಂಜಸ್ ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಬದಲಾವಣೆ ಆಗುತ್ತೆ ಅಲ್ಲಲ್ಲಿ ಡ್ರಾಪಿಂಗ್ಸ್ ಆಗಿದೆ ಅದು ಕಾರಣ ಒಂದು ಅದೇ ಹೇಳಿದ್ನಲ್ಲ ಕಲ್ಟಿವೇಷನ್ ನೀರು ಎರಡೇ ಇವಾಗ ಸ್ಲರಿನೂ ಒಂದು ರೌಂಡ್ ನೀವು ಕೊಡ್ಬೇಕು ಸರಿ ಕೊಡ್ರೆ ಸರಿ ಕೊಟ್ರೆ ಇದು ಓಪನ್ ಆಗ್ತಿಲ್ಲ ನೋಡ್ರಿ ಇಲ್ಲಿ ಮತ್ತೆ ಮಳೆ ಆಗ್ತಿಲ್ಲ ಓಪನ್ ಆಗ್ತಾರೆ ನೋಡ್ರಿ ಇಲ್ಲಿ ಇದು ನೀರಿದೆ ಇದೇನಾಗುತ್ತೆ ಸ್ವಲ್ಪ ದಿವಸ ನೀವು ಬಿಟ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಕೊಳೆ ಸೊ ನಿಮ್ಗೆ ಸಾವಯವ ಕೃಷಿ ಮಾಡೋದು ಒಳ್ಳೇದು ಅನ್ಸುತ್ತಾ ನಿಮ್ಗೆ ನಿಮ್ ಪ್ರಕಾರ ಮಾಡ್ಬೇಕು ಸ್ವಲ್ಪ ಚೆನ್ನಾಗಿ ಒಳ್ಳೇದು ಒಳ್ಳೇದು ಅನ್ಸುತ್ತೆ